भेटी राज्य सरकार विरुद्ध गरम। कनकगिरिया पट्टण प्रवासी मंदिर अक्टोबर 12 गुरुवार बनी मातनाडोण एंब कार्यक्रम कुरितु पत्रिकागोष्ठी नडेसि मुख्यमंत्री चंद्रु मातनाडि कन्नड मत्तु संस्कृति इलाखेयल्लि सचिव शिवराज तंगडगि मुख्यमंत्री मूरु तिंगळुगळु कळेदिदरु। कन्नड मत्तु संस्कृति 50ने वर्षद वार्षिकोत्सवक्के संबंधक्के हलवारु बारी पूर्वभावी सभे नडेसिद्दारे। शिवराज तंगडगि अवरु पूर्वभावी सभेगे मात्रवष्टे सीमितवागित्तु होरतु अदन्न कार्यरूपक्के तरुवल्लि विफलरागिद्दारे। मुख्यमंत्री कूड़ा इलाखिया बजेट तरुवल्लि असमर्थरागिद्दारे निंदिसिदरु। कन्नड मत्तु सांस्कृतिक इलाखेगे संबंधपट्ट 14 अकाडमिगळु इद्दु जानपद हागू सांस्कृतिक कलाविदर माशासन कोडुत्तिल्ल, अकाडमिगळिगे अधिकारिगळन्न नेमक माडिल्ल एंदु ಗುಡುಗಿದ್ರು ಮತ್ತು ಅವರು ಹಣ ಬಿಡುಗಡೆ ಮಾಡದ ಕಾರಣ ಪ್ರತಿ ಜಿಲ್ಲೆಯಲ್ಲಿಯೂ ಅನೈತಿಕ ಚಟುವಟಿಕೆಯಿಂದ ಕೂಡಿವೆ ಎಂದು ಟೀಕಿಸಿದ್ದಾರೆ. ಇನ್ನು ಮುಂದೆ ಈ ಸರ್ಕಾರ ಮುಂದಾಗಲಾರದು ಎಂದು ಅಭಿಪ್ರಾಯಪಟ್ಟರು. ಮುಂದಿನ ದಿನಗಳಲ್ಲಿ ಒಂದು ಮೊಬೈಲ್ ರಿಪೇರಿ ಮಾಡುವ ಸಾಮಾನ್ಯ ವ್ಯಕ್ತಿಯನ್ನು ಮಂತ್ರಿ ಮಾಡಲು ಎಎಪಿಗೆ ಪಕ್ಷದಲ್ಲಿ ಸಾಮರ್ಥ್ಯವಿದೆ. ದೆಹಲಿ ಪಂಜಾಬ್ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಮುಂದಿನ ಚುನಾವಣೆಯಲ್ಲಿ ಪರಿವರ್ತನೆ ತರುವ ಆಶಾಭಾವನೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಅರ್ಜುನ್ ಹಲಗಿಗೌಡ, ಜಿಲ್ಲಾ ಉಸ್ತುವಾರಿಗಳಾದ ರುದ್ರಯ್ಯ ನವಲಿ ಹಿರೇಮಠ್, ಕಲಾವಿದರ ಜಿಲ್ಲಾಧ್ಯಕ್ಷರಾದ ಕನಕಪ್ಪ ಮಾಲ್ಗವಿ ಸೇರಿ ಎಎಪಿ ಪಕ್ಷದ ಕಾರ್ಯಕರ್ತರಿದ್ದರು ಹಾಗೂ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂದ ಟಿವಿ, ಕನಕಗಿರಿ. ನಿಷ್ಠಾವಂತ ಕಾರ್ಯಕರ್ತರು ತಮ್ಮದೇ ಆದ ಧಾಟಿಯಲ್ಲಿ ಪಕ್ಷದ ಉದ್ದೇಶ ಮತ್ತು ಈಗಿನ ಪ್ರವಾಸದ ಉದ್ದೇಶ ಎಲ್ಲ ಹೇಳಿದ್ದಾರೆ. 10 ವರ್ಷಗಳ ಹಿಂದೆ ಪಕ್ಷ ಕಟ್ಟಿದ್ರು ಕೂಡ ಈ ಬಲಾಢ್ಯ ಪಕ್ಷಗಳ ಮುಂದೆ, ಜಾತಿಯ ರಾಜಕಾರಣದ ಮುಂದೆ, ಪರಿವಾರದ ರಾಜಕಾರಣದ ಮುಂದೆ, ಭ್ರಷ್ಟಾಚಾರದ ರಾಜಕಾರಣದ ಮುಂದೆ ಯಾವುದೇ ಪಕ್ಷ ಅಸ್ತಿತ್ವಕ್ಕೆ ಏಕದಂ ಬರೋದು ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಗೊತ್ತಿಲ್ಲ. ಮತದಾರರು ಕೂಡ ನಿಂತಿರೋ ಅಭ್ಯರ್ಥಿಗಳಲ್ಲಿ ಯಾರು ಬೆಟರು ಅಂತ ಚಾಯ್ಸ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಅಂದರೆ ಇದ್ದದ್ದೇ 3 ಪಕ್ಷ ನಮ್ಮಲ್ಲಿ ಬಹಳ ಪ್ರಬಲವಾಗಿ, ಒಂದು ಕಾಂಗ್ರೆಸ್ಸು, ಒಂದು BJP, ಇನ್ನೊಂದು JDS, ಆಮೇಲೆ ಬಂದದ್ದು ಸಮ್ಮಿಶ್ರ ಸರ್ಕಾರ. ನೋಡಿದ್ರು ಕಾಂಗ್ರೆಸ್ ಪಕ್ಷ, ನೋಡಿದ್ರು BJP, ನೋಡಿದ್ರು ಎಲ್ಲೂ ಕೂಡ ಸಂಪೂರ್ಣ ಅಧಿಕಾರ ಸಂವಿಧಾನಾತ್ಮಕವಾಗಿ ಸಿಗಬೇಕಾದ ಸವಲತ್ತುಗಳು ಎಲ್ರಿಗೂ ಒಂದೇ ಮಟ್ಟದಲ್ಲಿ ಸಿಗ್ತಾ ಅಂತ ನೋಡಿದಾಗ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದು ವರ್ಷ ವರ್ಷ ನೋಡ್ಕೊಂಡೆ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಂತೂ ಅವರು ಚುನಾವಣೆಗಳಲ್ಲಿ ಹಣ ಖರ್ಚು ಮಾಡೋದು ನೋಡಿದ್ರೇನೆ ಯಾವ ಉದ್ದೇಶಕ್ಕೋಸ್ಕರ ಚುನಾವಣೆ ನಿಲ್ತಿದ್ದಾರೆ ಪಕ್ಷಗಳಲ್ಲಿ ಅಂತ ಅಂದಾಗ ಸಿದ್ಧಾಂತವನ್ನು ಬದಿಗೊತ್ತಿದ್ದಾರೆ. ಸಿದ್ಧಾಂತ ಒಂದು ಹೇಳಿಕೆಗೆ ಅಷ್ಟೇ, ಪ್ರಣಾಳಿಕೆಗೋ, ಮತ್ತೊಂದು ನಾನು ಬಡವ್ರ ಪರ ಇದ್ದೀನಿ, ಸಂವಿಧಾನ ಉಳಿಸ್ತೀನಿ ಅಂತ. ಆದರೆ ಕೋಟಿಗಟ್ಟಲೆ ಹಣ ಅವರೇ ಲೂಟಿ ಮಾಡಿದ್ದಾರೆ ಅಂತಂದರೆ ಯಾರನ್ನ, ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ತಾಂಡಾಡ್ತದೆ ನಿಮಗೆ ಗೊತ್ತಿದೆ. ಇವತ್ತೊಂದು ಆಸ್ಪತ್ರೆಗೆ, ಕೆಟ್ಟದಾಗಿರೋ ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಕೂಡ ಹಣ ಕೊಡದೇ ಇರೋ ವ್ಯವಸ್ಥೆ ನಡೆಯೋದ್ರಲ್ಲಿ. ಶಾಲೆಗಳಲ್ಲಿ ಬಡವರು ಮಕ್ಕಳು ಶಾಲೆಗಳಿಗೆ ಹೋಗೋಕ್ಕೆ ಆಗೋದಿಲ್ಲ. ಇನ್ನು ಆ ರೆವಿನ್ಯೂ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್, ಪ್ರತಿ ಟೇಬಲ್ಗೂ ಕೂಡ ಲಂಚ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಅಂದರೆ ಏನು ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ, ಮಂತ್ರಿಮಂಡಲ ಏನು ಮಾಡ್ತಿದೆ, ಅಥವಾ ಆಯ್ಕೆ ಮಾಡುವಾಗ ನಮ್ಮ ತಪ್ಪೇನಿದೆ ಸಾರ್ವಜನಿಕರು? 5 ವರ್ಷ ಕಾಯಂಗೆ ಒಂದು ಸದಸ್ಯನ ಆಯ್ಕೆ ಮಾಡುವಾಗ ಯಾಕೆ ಯೋಚನೆ ಮಾಡ್ತಿಲ್ಲ? ಈಗ 3 ಜನ, ನೀವೇ 3 ಜನ ಕೂತಿದ್ದೀರ, ಉದಾಹರಣೆ ಹೇಳ್ತೀನಿ, ಈ 3 ಜನ ಸರಿಗಿಲ್ಲ ಅಂತ ಅಂದಾಗ ಇನ್ನೊಬ್ಬನ ಯಾತಕ್ಕೆ ನೀವೇ ಉದ್ಭವ ಮಾಡೋಕ್ಕಾಗೋದಿಲ್ಲ? ಮತದಾರರು 1.5 ಲಕ್ಷ 2 ಲಕ್ಷ ಇರ್ತಿರಲ್ಲ, ಅದರಲ್ಲಿ ಇನ್ಯಾರು ಕ್ಯಾಂಡಿಡೇಟ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಹೌದು, ದುಡ್ಡು ಅಂತಾರೆ, ಜಾತಿ ಅಂತಾರೆ, ಅದನ್ನು ಮೀರಿ ಯೋಗ್ಯರಾದವ್ರನ್ನ ಆರಿಸ್ಬೇಕು ಅನ್ನೋ ಪ್ರಜ್ಞೆ ನಾವು ಮೂಡಿಸ್ಕೊಳ್ತಾ ಇದ್ದೇವೆ ಮತದಾರರು. ಹಾಗಾಗುವ ಅನಾಹುತ ಆಗ್ತದೆ. ಯಾಕೆ ಸಣ್ಣ ಉದಾಹರಣೆ ನೀವು ಹೇಳ್ತೀವಿ, ಯೋಗ್ಯರು ಯಾಕೆ ಅಂತಂದು ಒಂದು ಇರಬೇಕು, ಹುಡುಗ ಚೆನ್ನಾಗಿ, ಮದುವೆ ಹುಡುಗಿ ಚೆನ್ನಾಗಿರಬೇಕು. ಹಾಗೆ ನಿಮ್ಮ ಪ್ರತಿನಿಧಿ 5 ವರ್ಷ ನಮ್ಮನ್ನು ನೋಡ್ಕೊಳ್ತಕ್ಕಂಥ ನಮ್ಮ ತೆರಿಗೆ ಹಣವನ್ನು ನಮ್ಮ ರಸ್ತೆಗೋ, ಬೀದಿ ದೀಪಕ್ಕೋ, ಚರಂಡಿಗೋ, ಆಮೇಲೆ ಅನುಕೂಲಗಳು ಮಾಡೋದಕ್ಕೋ, ರೈತರ ನೀರಿಗೋ, ಕರೆಂಟಿನ ವಿಚಾರಕ್ಕೋ, ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ವಿಚಾರದಲ್ಲೋ, ಆಸ್ಪತ್ರೆ ವಿಚಾರದಲ್ಲಿ, ಔಷಧಿ ವಿಚಾರನೋ, ಶಿಕ್ಷಣದಲ್ಲಿ ಉಚಿತವಾಗಿ ನನ್ನ ಮಕ್ಕಳು ಓದೋದು, ಇವಕ್ಕೆಲ್ಲ ಕೊಡಿಸೋವಂಥ ವಿದ್ಯಾರ್ಥಿ ಅಭ್ಯರ್ಥಿಗಳು ಯಾರು, ಆ ಪಕ್ಷ ಯಾವುದು ಅಂತ ಯಾಕೆ ಯೋಚಿಸ್ಕೊಂಡಿಲ್ಲ? ಇದು ದುರಂತ. ಅದು ಆಮ್ ಆದ್ಮಿ ಪಾರ್ಟಿ ಒಂದ್ಸರಿ ನಮಗೆ ಇದೇ ಥರದ ತೊಂದರೆ ಆದಾಗ ಅವರು ಅಣ್ಣಾಚಾರ್ಯ ಅಂತ ಭ್ರಷ್ಟಾಚಾರದ ಹೋರಾಟ ಮಾಡಿದಾಗ ಪಕ್ಷ ಕಟ್ಟಿದ್ರು. ಪಕ್ಷ ಅಂದರೆ ಹೋರಾಟ. ಆಗ ಕೇಜ್ರಿವಾಲ್ ಅವರು IAS ಅಧಿಕಾರಿ ಆಗಿದ್ದು ಗಂಡ ಹೆಂಡತಿ ಬಿಟ್ಟು ನಿಂತ್ಕೊಂಡ ಮೇಲೆ ಇವತ್ತು ನಿಮ್ಗೆ ಆಶ್ಚರ್ಯ ಮತ್ತು ಅದ್ಭುತ. ಡೆಲ್ಲಿ ಅಂತ ಜಾಗದಲ್ಲಿ ಕಾಂಗ್ರೆಸ್ನವರು 15 ವರ್ಷ ಅಧಿಕಾರ ಮಾಡಿದ ಶೀಲಾ ಎಲ್ಲ ಲಕ್ಷ್ಮೀ ಶೀಲಾ ದೀಕ್ಷಿತ್ ಅಂತ ಒಂದು ಚೀಫ್ ಮಿನಿಸ್ಟರ್ನ
ಸೋಲಿಸಿ 70ರಲ್ಲಿ 67 ಜನ ಗೆಲ್ಲೋ ಥರ ಮಾಡಿದ್ರು ಅಂತಂದರೆ ಆ ಜನ ಹೆಂಗೆ ಯೋಚನೆ ಮಾಡಿರ್ಬೋದು ಯೋಚನೆ ಮಾಡಿ. ಆಮೇಲೆ ಅವ್ರು ಹೇಳಿದ್ರು ಅಂತೇಳಿ ಒಂದೊಂದು ದಿವಸ ಒಂದೊಂದು ಜಿಲ್ಲೆಯಲ್ಲಿ ಸಂಪೂರ್ಣ ಪ್ರವಾಸ ಮಾಡಿ ಸಂಜೆ ಈವ್ನಿಂಗು 4ರಿಂದ ಅದು ಬಹಳ ಮುಖ್ಯ ಬನ್ನಿ ಮಾತಾಡೋಣ ಅಂತ ಯಾಕೆ ಹೇಳ್ತಿದ್ರೆ ಭಾಷಣ ಕೇಳ್ಕೊಂಡು ಹೋಗ್ಬೇಡಿ, ನಮ್ಗೆ ನಾರಾತುರಾಯಿ ಹಾಕೊಂಡು ಹೋಗ್ಬೇಡಿ, ನಾವು ಹೇಳಿದ್ದನ್ನೇ ನೀವು ಕೇಳ್ಕೊಂಡು ಹೋಗ್ಬೇಡಿ, ನೀವು ಹೇಳಿದ್ದನ್ನೇ ಕೇಳಕ್ಕೆ ನಾವು ಬಂದಿದ್ವಿ. ಯಾಕೆ ಹಿಂಗೆ ನಡೀತಾ ಇದೆ? ಹೌದು ನೀವೇ ಹೇಳ್ತೀರ ನಮ್ಮೂರಲ್ಲಿ ಇದಾಗಿಲ್ಲ ನಮ್ಮೂರಲ್ಲಿ ಇದಾಗಿಲ್ಲ ಅಂತ ಆಗಿದ್ದು ಆಗದೆ ಇರೋದು ಕಾರಣ ಯಾರು? ನಿಮ್ಮ ಪ್ರತಿನಿಧಿ ಆಯ್ಕೆ ಮಾಡಿದವ್ರು ಯಾರು? ನೀವು ಯಾಕೆ ಆಯ್ಕೆ ಮಾಡ್ತೀರ? ಅನಿವಾರ್ಯ ಏನು ನಿಮಗೆ? ಭಯನ ಎದುರಿಸ್ತಾರ ಅಥವಾ ಯಾವತ್ತೋ ಒಂದು ಸಣ್ಣ ಒಂದು ಸರಿ ಚುನಾವಣೆ ಕೊಡೋ ದುಡ್ಡು ಸಾಕಾ ನಿಮಗೆ? ಅಥವಾ ಪ್ರತಿ ತಿಂಗಳು ಉಳಿತಾಯ ಆಗ್ತಕ್ಕಂಥ ಕೆಲಸ ಬೇಕಾ? ಆಮೇಲೆ ನಿಮ್ಮ ಮಕ್ಕಳು ಕೂಡ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ತಕ್ಕಂಥ ವಾತಾವರಣ ಬೇಡ. ಇವೆಲ್ಲವನ್ನು ಕೇಳೋಣ. ಕೇಳಿದ್ದಾದಮೇಲೆ ಇನ್ನೂ ನಮಗೆ 2028 ಎಲೆಕ್ಷನ್ ಇರೋದು, ಯಾವುದು ಎಮ್ ಎಲ್ ಎ ಎಲೆಕ್ಷನ್, ಅಷ್ಟೊತ್ತಿಗೆ ಪಕ್ಷವನ್ನು ಗಟ್ಟಿಗೊಳಿಸಿ ಪರ್ಯಾಯ ಇದೆ ಈ ಥರ ಮಾಡ್ತಕ್ಕಂಥವ್ರನ್ನ ತಿರಸ್ಕಾರ ಮಾಡಿ ಆಯಿತು ಮುಖವಾಗಿದ್ದಾರೆ. 100 ಕೋಟಿ 150 ಕೋಟಿ 200 ಕೋಟಿಗೆ ಇರ್ತಕ್ಕಂಥವ್ರೆ ಎಮ್ ಎಲ್ ಎ ಎಂ ಪಿಗಳಾಗಿರ್ತಕ್ಕಂಥದ್ದು. ಆ ತಂಗಡಿಯವ್ರಿಗೆ ಹೇಳ್ತಾ ಇದ್ದೀನಿ, ಆಗದೆ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗಿ. 3 ತಿಂಗಳಾದರೂ ನಿಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಕಾಡೆಮಿನ ಆಯ್ಕೆ ಮಾಡೋಕ್ಕಾಗಿಲ್ಲ, ಪ್ರಾಧಿಕಾರ ಆಯ್ಕೆ ಮಾಡೋಕ್ಕಾಗಿಲ್ಲ, ದುಡ್ಡು ಆಮೇಲೆ ಮಹಾಶಾಸನ ಕೊಡ್ತಾ ಇಲ್ಲ ಯಾರಿಗೂ ಕೂಡ ಕಲಾವಿದರಿಗೆ. ಜಾನಪದ ತಂಡ ಕಲಾವಿದರುಗಳು ಒಟ್ಟಿಗಿಟ್ಟಿಲ್ಲದೆ ಸಾಯ್ತಾ ಇದ್ದಾರೆ, ಆ ದುಡ್ಡು ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ಏನು ತೊಂದರೆ ಆಗಿದೆ? ನಿಮ್ಮ ಮರಳು ದಂಧೆ ನಿಲ್ಸೋಕ್ಕಾಗಿಲ್ಲ, ಇಲ್ಲ ಆಗೋ ಅನಾಹುತಗಳನ್ನು ನಿಲ್ಸೋಕ್ಕಾಗಿಲ್ಲ. ಯಾವ ಪುರುಷಾರ್ಥಕ್ಕೆ ಮಂತ್ರಿ ಆಗಿರ್ತೀರ? ಗುಟ್ಟದ ಕಾರ್ ಬೇಕಾಗಿತ್ತ? ನಿಮ್ದು ಅಷ್ಟೊಂದು ದುಡ್ಡು ಇರುವ ನೀವೇ ಒಂದು ಗುಟ್ಟ ಇಟ್ಕೊಂಡು ಓಡಾಡ್ಬೋದು, ಮಂತ್ರಿ ಪದವಿ ಏನು ಬೇಕಾಗಿಲ್ಲ. ರೀತಿಯಿಂದಲೇ ಹೇಳ್ತಾ ಇದ್ದೀನಿ ನಾನು. ಜನಗಳು ನೋಡಿರಿ, ಜನಗಳು ನೋಡಿರಿ, ನೀವು ಎತ್ತ ಕಾಯ್ಕೆ ಆಗಿದ್ದೀರಾ? ನಿಮ್ದು ಒಬ್ಬರೇ ಮಂತ್ರಿ ಅಲ್ಲ, ಇಡೀ ಜಿಲ್ಲೆಯಿಂದಲೇ ಅಷ್ಟೊಂದು ಜನ ಅನುಭವಿಸ್ತಿದ್ದೀರ. ಇದೆಲ್ಲವನ್ನು ನೋಡೋಣ, ಹಳ್ಳಿಗಳಿಗೆ ಹೋಗೋಣ, ಅವರ ಆ ಮನಸ್ಸನ್ನು ತಿಳ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ. ನಾನು ಬೆಳಗ್ಗೆಯಿಂದಲೂ ಅವ್ರ ಮನೆ ತಿಂಡಿ ಇವ್ರ ಮನೆ ತಿಂಡಿ ಊಟ ಹಿಂಗೆ ಮಾಡಿಕೊಂಡು ಈಗ ಸಾಯಂಕಾಲ ಅಲ್ಲೋಗಿ ಅವ್ರು ಯಾವುದು ನವಿಲೆ ಇರ್ತಕ್ಕಂಥ ಊರಲ್ಲಿ ಒಂದು ಎಷ್ಟು ನನಗೆ ನಿಂದು ದೊಡ್ಡ ಸಭೆ 1,000,000,000 ಜನ ಬೇಕಿಲ್ಲ, 200-300 ಜನ ಸುತ್ತಮುತ್ತಲು ಹಳ್ಳಿಯವರು ಬಂದರೆ ಅವ್ರ ಜೊತೆ ಚರ್ಚೆ ಮಾಡೋದು ಮುಂದೆ.